ஸ்ரீ குருப்பியோ நம மாயக்கார பிரபுவே நம கணேஷ தேவி வாக்தேவி மம வாக்கியா சித்தி குரு குரு ஸ்வாஹா ஓம் நமோ பகவதி சாமுண்டேஸ்வரி மலையாள ஸ்வரூபிணி சர்வ சித்திகாரிணி சத்யம் ப்ரூஹி ஸ்வாஹா ஆராத்திய தெய்வனாகிருவந்த மலைமாதேஸ்வரர் நம்ம மனதில் நினைவுத்தா வித்யா குருகள தந்தை தாய்கள பாதாரவிந்திகளிகி நமஸ்காரவன்ன மாடுத்தா ஜகத்குரு பஞ்சாச்சாரியரன்ன பசவாதி சரணரன்ன மனதில் நினைவுத்தா ನನ್ನೆಲ್ಲ ಪ್ರೀತಿಯ ಕನ್ನಡ ಮಾಣಿಕ್ಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮುಗುರು ಮತ್ತು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಮತ್ತು ನಿಮಗೆ ಈ ವಾರದ ಭವಿಷ್ಯವನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ. 13/9/2021 ಸೋಮವಾರದಿಂದ 19/9/2021 ಭಾನುವಾರದ ತನಕ ನಿಮ್ಮ ಈ ವಾರ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಸರಳವಾಗಿರುವಂತಹ ಪರಿಹಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ. ನೋಡಿ, ಈ ವಾರ ಮೇಷರಾಶಿಯವರಿಗೆ ಆರಂಭದ ದಿನ ಅಷ್ಟಮದಲ್ಲಿ ಚಂದ್ರ ಮತ್ತು ಕೇತುವಿನ ಸಂಬಂಧ ಇರುವಂಥದ್ದು. ನೋಡಿ, ಅಷ್ಟಮವನ್ನು ಆಯುಷ್ಯ ಭಾವ ದೀರ್ಘ ರೋಗ ಬಾಧೆಗಳು ಅಂತ ನಾವು ಕರಿತೀವಿ. ಅದರಿಂದ 8ನೇ ಮನೆಯಲ್ಲಿ ಚಂದ್ರ ಪ್ಲಸ್ ಕೇತು ಕಾಂಬಿನೇಷನ್ ಬಂದಾಗ ಬಿಟ್ಟು ಬಿಟ್ಟು ಪೀಡಿಸುವಂಥದ್ದು ಹೆಲ್ತ್ ಇಶ್ಯೂಸು, ಒಂದೆರಡು ದಿನ ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಒಂದೆರಡು ದಿನ ಸುಸ್ತು, ಒಂದೆರಡು ದಿನ ಮೈಕೈ ನೋವು, ಮಾನಸಿಕವಾಗಿ ಟೆನ್ಷನ್ಸು, ಈ ಥರ. ಈ ವಾರ ಹೇಳಬೇಕು ಅಂದರೆ ನಿಮಗೆ ಬೇರೆ ಕೆಲಸಗಳಿಗಿಂತ ಹೆಚ್ಚಾಗಿ ಆರೋಗ್ಯದ ವಿಷಯದಲ್ಲಿ ನಿಮಗೆ ತುಂಬ ಸಮಸ್ಯೆ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಋತುಚಕ್ರದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಮತ್ತು ಗಂಡು ಮಕ್ಕಳಿಗೆ ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಹೆಲ್ತ್ ಪ್ರಾಬ್ಲಮ್ಸು, ಶೀತ ನೆಗಡಿ ಆಗುವಂಥದ್ದು, ಈ ರೀತಿಯಾಗಿ ಬಿಟ್ಟು ಬಿಟ್ಟು ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರುತ್ತೆ. ಭಾಳ ಎಚ್ಚರಿಕೆಯಿಂದ ನೀವು ಹುಷಾರಾಗಿರ್ಬೇಕಾಗ್ತದೆ. ಮತ್ತು ಮೇಷರಾಶಿಯವ್ರಿಗೆ ತಾಯಿಗೆ ಅನಾರೋಗ್ಯ ಬರುವಂಥದ್ದು, ತಾಯಿಯ ವಿಷಯದಲ್ಲಿ ಸ್ವಲ್ಪ ಮಾನಸಿಕ ನೋವು ಉಂಟಾಗುವಂಥ ಸಾಧ್ಯತೆ ಇರ್ತದೆ. ನೀವು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಕಳೆದ ವಾರ ಏನು ಮದುವೆ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಈ ವಾರ ನಿಮಗೆ ಮದುವೆ ವಿಚಾರದಲ್ಲಿ ಅನುಕೂಲಗಳಾಗುವಂಥದ್ದಿರುತ್ತೆ. ನೀವು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡಿ. ಮತ್ತು ಈ ವಾರ ಕೂಡ ನಿಮಗೆ ಸೈಟು ಮನೆ ನಿವೇಶನ ಖರೀದಿ ಮಾಡುವ ಯೋಚನೆಗಳಿದ್ದರೆ ಸ್ವಲ್ಪ ಈ ವಾರನೂ ಬೇಡ, ಅದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳಿ. ಆ ವಿಷಯದಲ್ಲಿ ನೀವು ಶತ್ರು ಬಾಧೆಗಳು ಅಂದರೆ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವೇನು ಮಾಡಿ ಅಂತಂದರೆ ಒಂದು ಸ್ವಲ್ಪ ಅನ್ನವನ್ನು ಮಾಡಿ, ಒಂದು 7 ಉಂಡೆಗಳನ್ನು ಮಾಡಬೇಕು. 7 ಉಂಡೆಗಳನ್ನು ಮಾಡಿ, ಅನ್ನದ ಉಂಡೆಗಳನ್ನು ಮಾಡಿ ಹರಿಯುವಂಥ ನೀರಿನಲ್ಲಿ ಮೀನುಗಳಿಗೆ ಹಾಕುವಂಥ ಕೆಲಸವನ್ನು ಮಾಡಿ. ಅದರಿಂದ ಈ ವಾರ ನಿಮಗೆ ಮಾನಸಿಕವಾದಂತಹ ಟೆನ್ಷನ್ಸು ಕಮ್ಮಿ ಆಗುತ್ತೆ. ಇಲ್ಲ ಗುರುಗಳೇ, ನಮ್ಮ ಅಕ್ಕಪಕ್ಕ ಎಲ್ಲೂ ನೀರಿಲ್ಲ, ಅದನ್ನು ಹೇಗೆ ಹಾಕೋದು ಅಂತ ನೀವು ಯೋಚನೆ ಮಾಡಿದ್ರೆ ಯೋಚನೆ ಬೇಡ. ಅದೇ ಉಂಡೆಗಳನ್ನು, ಅನ್ನವನ್ನು ಮಾಡಿರುವಂಥ ಉಂಡೆಗಳನ್ನು ಹಸುವಿಗೆ ಹಾಕಿ ಅದು ನಿಮಗೆ ಈ ವಾರದ ಟೆನ್ಷನ್ಸನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ 7ನೇ ಮನೆಯಲ್ಲಿ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಇರುವಂಥದ್ದು ಅಷ್ಟೊಂದು ಶುಭದಾಯಕವಲ್ಲ. ಯಾಕಂದರೆ ಲಗ್ನಾಧಿಪತಿ ಅಂದರೆ ರಾಶಾಧಿಪತಿ ಆದ ಶುಕ್ರ 6ನೇ ಮನೆಯಲ್ಲಿ ಕೂತಿದ್ದಾಗ 7ನೇ ಮನೆ ಮಾರಕ ಭಾವ ಅಂತ ಕರಿತೀವಿ. 7ನೇ ಮನೆಯಲ್ಲಿ ಕೇತು ಚಂದ್ರ ಕಾಂಬಿನೇಷನ್ ಇರೋದರಿಂದ ಅಪಘಾತ ಆಗುವಂಥದ್ದು, ಪೆಟ್ಟು ಮಾಡಿಕೊಳ್ಳುವಂಥದ್ದು, ಬೀಳುವಂಥದ್ದು, ಅಕ್ಕ ಸುಖ ಸುಮ್ಮನೆ ಯಾರ ಜೊತೆ ಜಗಳ ಆಡುವಂಥದ್ದು, ಕೆಲಸ ಮಾಡೋ ಜಾಗದಲ್ಲಿ ಯಾರ ಜೊತೆನೋ ಕಿರಿಕ್ ಆಗುವಂಥ ಸಾಧ್ಯತೆಗಳಿರ್ತದೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವು ಕೂಡ ಮದುವೆ ಯಾವುದೇ ಥರದ ಪ್ರೋಸೆಸ್ ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಂಥದ್ದನ್ನು ದಯವಿಟ್ಟು ಈ ವಾರ ಮಾಡಬೇಡಿ, ನಿಮಗೆ ಸಮಸ್ಯೆ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ದುರ್ಗಾದೇವಿ ದೇವಸ್ಥಾನ ಅಥವಾ ಗೌರಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗುವಂಥದ್ದು, ಅಥವಾ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಮನೆಯಲ್ಲೇ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಈ ವಾರದ ಕೆಲಸವನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುತ್ತೆ. ಎಕ್ಸ್ಪೆಷಲಿ ಈ ವೃಷಭ ರಾಶಿಯಲ್ಲಿ ಜನನಾಗಿರುವಂತಹ ಯಾವುದೇ ಆರ್ಟಿಸ್ಟ್ ಸಿನಿಮಾ ರಂಗದವರು ಹೊಸ ಪ್ರಾಜೆಕ್ಟಿಗೆ ಸೈನ್ ಹಾಕುವಂಥದ್ದು, ಹೊಸ ಸಿನಿಮಾಗೆ ಮುಹೂರ್ತ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಎಕ್ಸ್ಪೆಷಲಿ ಪ್ರೊಡ್ಯೂಸರು, ಡೈರೆಕ್ಟ್ರು, ಆರ್ಟಿಸ್ಟ್ ಅಂದರೆ ಹೀರೋ ಹೀರೋಯಿನ್ ಇರ್ತಿರಲ್ಲ, ನೀವು ಭಾಳ ಎಚ್ಚರಿಕೆಯನ್ನು ತೊಗೊಳ್ಳಿ ವಾರ. ಇಲ್ಲಾಂದರೆ ಅದರಿಂದ ನಿಮಗೆ ಸಮಸ್ಯೆಗಳಾಗುವಂಥದ್ದು ಅಥವಾ ನೀವು ಅಂದ್ಕೊಂಡು ಶೆಡ್ಯೂಲಲ್ಲಿ ನೀವು ಸಿನಿಮಾವನ್ನು ಮುಗಿಸೋಕ್ಕಾಗದಿರುವಂಥ ಸಮಸ್ಯೆಗಳನ್ನು ಎದುರಿಸ್ತೀರಿ. ಇನ್ನು
ಮಿಥುನ ರಾಶಿಯವರು, ಮಿಥುನ ರಾಶಿಯವ್ರಿಗೂ ಕೂಡ ಆರನೇ ಮನೆಯಲ್ಲಿ ಕೇತು ಚಂದ್ರ ಕಾಂಬಿನೇಷನ್ ಇರುವಂಥದ್ದು. ಬಟ್ ರಾಶಾಧಿಪತಿ ಕೇಂದ್ರದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಮ್ಮಿ ಆದರೂ ಕೂಡ ಇವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಖಂಡಿತವಾಗಿಯೂ ಪೀಡಿಸುತ್ತೆ. ಯಾಕಂದರೆ ಎರಡನೇ ಮನೆ ಅಧಿಪತಿಯಾದ ಚಂದ್ರ ಆರನೇ ಮನೆಯಲ್ಲಿ ಕೂತಿರೋದ್ರಿಂದ ಗಂಟ್ಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಮತ್ತು ಗಂಟ್ಲಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಸು, ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ ಇದು ಖಂಡಿತವಾಗಿಯೂ ಆಗುತ್ತೆ. ಮತ್ತು ಎರಡನೇ ಮನೆ ಅಧಿಪತಿ ಧನಾಧಿಪತಿಯಾದ ಚಂದ್ರ ಆರನೇ ಮನೆಯಲ್ಲಿ ಕೂತಿದ್ದಾಗ ಈ ವಾರ ಪ್ರಾರಂಭ ಮಾಡ್ತಿರೋದ್ರಿಂದ ನೀವು ಖಂಡಿತವಾಗಿಯೂ ಈ ವಾರ ಸ್ವಲ್ಪನಾದರೂ ದುಡ್ಡನ್ನು ಕಳ್ಕೊತೀರಿ ಅಥವಾ ಮೋಸ ಹೋಗುವಂಥ ಸಾಧ್ಯತೆ ಇರ್ತದೆ. ಮತ್ತು ಯಾವುದೋ ಲೋನ್ ಆಗಬೇಕು ಅಥವಾ ಯಾರ ಹತ್ರನ ಬಡ್ಡಿಗೆ ಇಸ್ಕೋಬೇಕು ಅಂದರೆ ಅವ್ರು ಕೂಡ ನಿಮಗೆ ಕೊಡದೇ ಇರುವಂಥದ್ದು, ನಿಮ್ಮ ಕೆಲಸಗಳು ಪೋಸ್ಟ್ಪನ್ ಆಗುವಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಈ ವಾರ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಪ್ರಮುಖವಾಗಿ ನಾವು ಮಾತಾಡ್ತಾ ಇರುವಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವ್ರಿಗೆ ತುಂಬ ಒಳ್ಳೆಯ ವಾರ ಇದು. ಯಾಕೆ ಅಂತಂದರೆ ಕರ್ಕಾಟಕ ರಾಶಿಯವ್ರಿಗೆ ಸ್ವಕ್ಷೇತ್ರದಲ್ಲಿರುವಂತಹ ಸ್ವತಂತ್ರವಾಗಿರುವಂತಹ ರವಿಗೆ ಗುರುವಿನ ದೃಷ್ಟಿ, ಎರಡನೇ ಮನೇಲಿ ರವಿ ಇರೋದ್ರಿಂದ ಸರ್ಕಾರದ ಮೂಲಕ ಧನ ಬರುವಂಥದ್ದು, ಕೆಲಸ ಮಾಡುವಂಥ ವ್ಯವಹಾರದಲ್ಲಿ ಧನ ಪ್ರಾಪ್ತಿ ಆಗುವಂಥದ್ದು. ಈ ವಾರ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದೆ, ಹೊಸ ವ್ಯವಹಾರಗಳು ಪ್ರಾರಂಭ ಮಾಡಲಿಕ್ಕೆ ಚೆನ್ನಾಗಿದೆ. ಮತ್ತು ಪಂಚಮದಲ್ಲಿ ಚಂದ್ರ ಕೇತು ಜೊತೆಗಿರೋದ್ರಿಂದ ದ್ರವ್ಯ ಲಾಭ, ಐದನೇ ಮನೆಯಲ್ಲಿ ಚಂದ್ರ ಇರುವಾಗ ವಾರ ಪ್ರಾರಂಭ ಮಾಡಿದ್ರೆ ವಾರದಲ್ಲಿ ದ್ರವ್ಯ ಲಾಭ ಆಗುವಂಥದ್ದು ಇರುತ್ತೆ. ಕೇತು ಇದನ್ನೆಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಬರದೇ ಇರ್ಬೋದು, ಈಗ 100 ರೂಪಾಯಿ ಬರೋ ಕಡೆ 80 ರೂಪಾಯಿ ಬರ್ಬೋದು, ಖಂಡಿತವಾಗಿಯೂ ದುಡ್ಡು ಬರುತ್ತೆ. ಸ್ಟಕ್ ಆಗಿರುವಂಥ ಒಂದಷ್ಟು ದುಡ್ಡು ಕೂಡ ನಿಮಗೆ ಈ ವಾರ ಬರುತ್ತೆ. ಆದ್ದರಿಂದ ಈ ವಾರ ನೀವೇನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಯಾವುದಾದ್ರೂ ಹಸಿರು ಬಣ್ಣದ ವಸ್ತುಗಳನ್ನು ನಿಮಗಿಷ್ಟ ಆಗಿರುವಂಥ ವ್ಯಕ್ತಿಗಳಿಗೆ ಕೊಡುವಂಥದ್ದು, ಗ್ರೀನ್ ಕಲರ್ ಆಗಿರುವಂಥ ಯಾವುದೇ ವಸ್ತುಗಳನ್ನು ನೀವು ತೊಗೊಂಡೋಗಿ ಕೊಡುವಂಥ ಕೆಲಸವನ್ನು ಮಾಡಿ. ಏನೂ ಆಗಲ್ಲಪ್ಪ ನಮಗೆ ಯಾವ ಗ್ರೀನ್ ವಸ್ತುಗಳನ್ನು ಕೊಡಲಿಕ್ಕೆ ಆಗೋದಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತಂದರೆ ಏನು ಯೋಚನೆ ಮಾಡೋದು ಬೇಡ. ವಿಷ್ಣುವಿನ ಒಂದು ಅಷ್ಟೋತ್ತರವನ್ನು ಓದುವಂಥದ್ದು ಅಥವಾ ಈ ವಾರದಲ್ಲಿ ಅನುಕೂಲ ಆದರೆ ನಿಮಗೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವಂಥದ್ದನ್ನು ಮಾಡಿ, ಸ್ವಲ್ಪ ಅನುಕೂಲ ನಿಮಗೆ ಆಗುತ್ತೆ. ಇನ್ನು ಈ ವಾರ ನಾವು ನೋಡೋದಾದರೆ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ. ಸಿಂಹರಾಶಿಯವ್ರಿಗೆ ಚತುರ್ಥ ಭಾವದಲ್ಲಿ ಚಂದ್ರ ಮತ್ತು ಕೇತು ಕಾಂಬಿನೇಷನ್ಸ್ ಇರುವಂಥದ್ದು, ಒಳ್ಳೆ ಕಾಂಬಿನೇಷನ್ಸ್ ಇದು. ಚತುರ್ಥದಲ್ಲಿ ಕೇತು ಚಂದ್ರ, ಚಂದ್ರ ಎಕ್ಸ್ಪೆಷಲಿ ಚಂದ್ರ ಇದ್ದಾಗ ವಾರ ಪ್ರಾರಂಭ ಆದರೆ ನೋಡಿ ಇಲ್ಲೇನಾಗುತ್ತೆ, ನಾಲ್ಕನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಸ್ವಲ್ಪ ನೀವು ಮಾಡುವಂಥ ಕೆಲಸಗಳು, ನೀವು ತಗೊಳ್ಳುವಂಥ ನಿರ್ಧಾರಗಳನ್ನು ನಿಮ್ಮ ಕುಟುಂಬದವರೇ ವಿರೋಧ ಮಾಡ್ತಾರೆ. ಆದರೆ ಇನ್ನೊಬ್ಬ ವ್ಯಕ್ತಿಯಿಂದ ಅನುಕೂಲ ಆಗುತ್ತೆ. ಅಂದರೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾಗ ಬಂಧು ಸೌಖ್ಯ ಅಂತ ಹೇಳ್ತೀವಿ, ಬಂಧುಗಳಿಂದ ಸಹಾಯ ಆಗುವಂಥದ್ದು, ಅವರು ನಿಮಗೆ ಬಂದು ಸಪೋರ್ಟ್ ಮಾಡುವಂಥದ್ದು, ನಿಮ್ಮ ಕೆಲಸಕ್ಕೆ ಅನುಕೂಲ ಮಾಡುವಂಥದ್ದಿರುತ್ತೆ. ಆದರೆ ಲಗ್ನದಲ್ಲೇ ರವಿ ಇರೋದ್ರಿಂದ, ಅಂದರೆ ನಿಮ್ಮ ರಾಶಿಯಲ್ಲೇ ರವಿ ಇರೋದ್ರಿಂದ ಸ್ವಲ್ಪ ಟೆನ್ಷನ್ನು ಮತ್ತು ಯಾರ ಮಾತನ್ನು ಕೇಳದೆ ಅಹಂಕಾರದಿಂದ ನಾನು ಮಾಡ್ತಾ ಇರೋದೆಲ್ಲ ಸರಿ ಅನ್ನುವಂಥ ನಿರ್ಧಾರಗಳನ್ನು ತಗೊಂಡು ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಸಮಾಧಾನವಾಗಿ ನೀವು ನಿರ್ಧಾರಗಳನ್ನು ತಗೊಂಡ್ರೆ ಖಂಡಿತವಾಗಿಯೂ ನೀವು ನಂಬಿಕೊಂಡಿರುವಂಥ ವ್ಯಕ್ತಿಗಳಿಂದ ಈ ವಾರ ನಿಮಗೆ ಸಹಾಯ ಆಗುತ್ತೆ. ಮತ್ತು ವಿಶೇಷ ರಾಜಯೋಗ, ಏಳನೇ ಮನೆಯಲ್ಲಿ ಗುರು ರವಿಯನ್ನು ನೋಡ್ತಾ ಇರುವಂಥದ್ದು ವಿಶೇಷ ರಾಜಯೋಗವನ್ನು ನಿಮಗೆ ತಂದುಕೊಡುತ್ತೆ ಅನ್ನುವಂಥದ್ದನ್ನು ನೀವು ಮರಿಬಾರ್ದು. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ವಾರ ಪೂರ್ತಿ ಶಿವನ ದರ್ಶನವನ್ನು ಮಾಡೋಕೆ ಹೋಗುವಂಥದ್ದು, ವಿಷ್ಣುವಿನ ದರ್ಶನವನ್ನು ಮಾಡುವಂಥದ್ದು ಅಥವಾ ನಿಮ್ಮ ಕುಲದೇವರ ದರ್ಶನವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಿ, ನಿಮಗೆ ವಿಶೇಷವಾದಂಥ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಇನ್ನು ಕನ್ಯಾರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ ನೋಡಿ, ಕನ್ಯಾರಾಶಿಯವ್ರಿಗೆ ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಮೂರನೇ ಮನೆಯಲ್ಲಿ ಯಾವಾಗ ಚಂದ್ರ ಸಂಚಾರ ಮಾಡ್ತಾನೋ ಸೌಖ್ಯ ವೃದ್ಧಿ ಅಂತ ಕರಿತೀವಿ, ಮತ್ತು ಮೂರನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವಂಥದ್ದನ್ನು ದ್ರವ್ಯ ಲಾಭ ಅಂತ ಕರಿತೀವಿ. ಸೌಖ್ಯ ಮತ್ತು ದ್ರವ್ಯ ಲಾಭ ಎರಡನ್ನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ಈ ವಾರ ನೀವು ಅನುಕೂಲವನ್ನು ಪಡ್ಕೋತೀರಿ. ನೀವು ಅಂದ್ಕೊಂಡಂಥ ಕೆಲಸದಲ್ಲಿ ಯಶಸ್ಸಾಗುತ್ತೆ, ಹೊಸ ಕೆಲಸದಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಹೊಸದಾಗಿ ಆಲೋಚಿಸುವಂತಹ ಇನೋವೇಟಿವ್ ಆಗಿ ಮಾಡುವಂಥ ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ, ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ತುಂಬ ರಾಜಯೋಗದ ವಾರ ಈ ವಾರ ಕನ್ಯಾರಾಶಿಯವರಿಗೆ. ಕನ್ಯಾರಾಶಿಯವರು ಯಾವುದೇ ಥರದ ಪರಿಹಾರಗಳನ್ನು ಮಾಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿರುವಂಥ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಈ ವಾರವನ್ನು ಪ್ರಾರಂಭ ಮಾಡಿ, ಒಟ್ಟಾರೆಯಾಗಿ ಕನ್ಯಾರಾಶಿಯವ್ರಿಗೆ ಚೆನ್ನಾಗಿದೆ. ಇನ್ನು ತುಲಾರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, ತುಲಾರಾಶಿಯವ್ರಿಗೆ ಎರಡನೇ ಮನೆಯಲ್ಲಿ ಚಂದ್ರ, ಇಲ್ಲಿ ಎರಡು ಪ್ರಮುಖವಾಗಿ ನಾವು ತಿಳ್ಕೊಬೇಕಾಗ್ತದೆ. ಎರಡನೇ ಮನೆಯಲ್ಲಿ ಈ ವಾರ ಚಂದ್ರ ಇದ್ದಾಗ ವಾರ ಪ್ರಾರಂಭ ಆಗ್ತಾ ಇರೋದ್ರಿಂದ ಚಂದ್ರನಿಂದ
ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ. ಅದು ಎರಡನೇ ಮನೆಯಲ್ಲಿ ಕೇತು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ವ್ಯಾಧಿಗಳು, ಅಂದರೆ ಸಂಪಾದನೆಯ ಸ್ವಲ್ಪ ದುಡ್ಡನ್ನು ತಗೊಂಡೋಗಿ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಈ ವಾರ ಇರ್ತದೆ. ಆದರೆ ಈ ವಾರ ಕೂಡ ನೀವು ಯಾವುದೇ ಕಾರಣಕ್ಕೂ ಭೂಮಿ, ಮನೆ ಖರೀದಿ, ಹೊಸ ವ್ಯವಹಾರಗಳಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡಬಾರ್ದು. ಮಾಡೋದ್ರಿಂದ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಿ. ಅಕಸ್ಮಾತ್ ನಾವು ಯಾವುದೋ ಸಿನಿಮಾದವರು, ನಾವು ಹೊಸ ಪ್ರಾಜೆಕ್ಟ್ ಮಾಡಬೇಕು, ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಮಾಡಿ, ಅದರಿಂದ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿಸುವಂಥದ್ದು, ಲಲಿತ ಸಹಸ್ರನಾಮ ಪಾರಾಯಣವನ್ನು ಕೇಳುವಂಥದ್ದು, ಮತ್ತು ಒಂದು ತಿಳಿ ಬಣ್ಣದ ದಾರವನ್ನು ಕೈಗೆ ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, ವೃಶ್ಚಿಕ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಸೋಮಾರಿತನ, ಆಲಸ್ಯತನ, ನೆಗ್ಲಿಜೆನ್ಸಿ, ಮಾನಸಿಕ ವ್ಯಾಧಿ, ಸೈನಸ್ ಪ್ರಾಬ್ಲಮ್ಸು, ಯಾವ ನಿರ್ಧಾರಗಳನ್ನು ತಗೊಳ್ದೇ ಇರುವಂಥದ್ದು, ಅಂದ್ಕೊಂಡಂಥ ಕೆಲಸಗಳು ಆಗದೇ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ವಾರ ಅಷ್ಟೊಂದು ಪ್ರಬಲವಾಗಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಒಂದು ಹೆಣ್ಣಿನ ವಿಚಾರದಲ್ಲಿ ಅಪವಾದ ಬರುವಂಥದ್ದು, ಒಂದು ಹೆಣ್ಣಿನ ವಿಚಾರದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ವಾರದಲ್ಲಿ. ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ, ಮತ್ತು ಒಂದು 1.5 ಲೀಟ್ರ್ ಹಾಲು, 1.5 ಲೀಟ್ರ್ ಜೇನುತುಪ್ಪವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟು ಈ ವಾರವನ್ನು ಪ್ರಾರಂಭ ಮಾಡಿ, ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, 12ನೇ ಮನೆಯಲ್ಲಿ ಚಂದ್ರ ಇರುವಂಥ ಸಂದರ್ಭದಲ್ಲಿ ಈ ವಾರ ಪ್ರಾರಂಭ ಆಗ್ತಾ ಇದೆ. ಗುರುವಿನ ಜೊತೆ ಕೇತು ಕೂಡ 12ನೇ ಮನೆಯಲ್ಲಿರುವಂಥದ್ದು. ಆದರೆ ಗುರು ಬಂದು 3ನೇ ಮನೆಯಲ್ಲಿ ರಾಶಾಧಿಪತಿ ಇರೋದ್ರಿಂದ ಸ್ವಲ್ಪ ಬಲವನ್ನು ಕೊಟ್ಟರೂ ಕೂಡ ಇವರಿಗೆ ಈ ವಾರ ಅಷ್ಟೊಂದು ಶುಭದಾಯಕವಾಗಿಲ್ಲ. ದ್ರವ್ಯ ನಷ್ಟ, ಮಾನಸಿಕ ವ್ಯಾಧಿ, ಮತ್ತು ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು, ಹೊಸ ವ್ಯಕ್ತಿಗಳ ಪರಿಚಯವಾಗಿ ಅವ್ರ ಜೊತೆ ವ್ಯವಹಾರ ಮಾಡಲಿಕ್ಕೆ ಹೋಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕಿಕೊಳ್ಳುವಂಥದ್ದು, ಅದು ಈ ಸಮಸ್ಯೆ ಇರುತ್ತೆ. ಅದರಿಂದ ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಈ ವಾರ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಇಲ್ಲಾಂದರೆ ಖಂಡಿತವಾಗಿಯೂ ಸಮಸ್ಯೆಯಲ್ಲಿ ನೀವು ಸಿಕ್ಕಿಕೊಳ್ತೀರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಸ್ವಲ್ಪ ಸೂರ್ಯೋದಯ ಟೈಮಲ್ಲಿ ಇದ್ದು ಅರಳಿ ವೃಕ್ಷಕ್ಕೆ ಹೋಗಿ ನೀರನ್ನು ಹಾಕಿ ಅದಕ್ಕೆ 3 ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವ್ರ ಬಗ್ಗೆ ಮಾತಾಡೋದಾದರೆ, ಮಕರ ರಾಶಿಯವ್ರಿಗೆ 11ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು ಇಸ್ ವೆರಿ ಗುಡ್. 11ನೇ ಮನೆಯಲ್ಲಿ ಚಂದ್ರ ಕೇತು ಇದ್ದಾಗ ನಿಮ್ಮ ವಾರ ಪ್ರಾರಂಭ ಆಗ್ತಾ ಇದೆ. ಅದು ತುಂಬ ಅನುಕೂಲವನ್ನು ಮಾಡುತ್ತೆ. ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ, ಎಕ್ಸ್ಪೆಷಲಿ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ತಲೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಸ್ವಲ್ಪ ನಿಮ್ಮ ತಂದೆಯ ಜೊತೆ ಯಾವುದೇ ಥರದ ವ್ಯವಹಾರಗಳನ್ನು ಮಾತನಾಡಲಿಕ್ಕೆ ಹೋಗಬೇಡಿ. ತಂದೆ ಜೊತೆ ಜಗಳವನ್ನು ಮಾಡಲಿಕ್ಕೆ ಹೋಗಬೇಡಿ. ಆಸ್ತಿ ವಿಚಾರಕ್ಕೆ ಜಗಳ ಆಡೋಕ್ಕೆ ಹೋಗಬೇಡಿ. ತಂದೆಗೆ ಸ್ವಲ್ಪ ಅನಾರೋಗ್ಯ ಈ ವಾರ ಪೀಡಿಸುವಂಥದ್ದಿರುತ್ತೆ. ತಂದೆಯ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಮಕರ ರಾಶಿಯವರಿಗೆ ಈ ವಾರ ತುಂಬ ಅದೃಷ್ಟದ ವಾರ ಅಂತ ಕರಿತೀವಿ. ಯಾಕಂದರೆ ರಾಶಿಯಾಧಿಪತಿ ಶನಿ ಲಗ್ನದಲ್ಲೇ ಇದ್ದಾನೆ, ಧನಸ್ಥಾನದಲ್ಲಿ ಗುರು ಇದ್ದಾನೆ, ಮತ್ತು 10ನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು, 11ನೇ ಮನೆಯಲ್ಲಿ ಚಂದ್ರ ಇರುವಂಥದ್ದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಈ ವಾರ ನಿಮಗೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಏನು ಮಾಡಬೇಕು ಅಂತಂದರೆ, ಏನು ಮಾಡೋದು ಬೇಡ, ಈ ವಾರ ನಿಮಗೆ ತುಂಬ ಚೆನ್ನಾಗಿದೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಸಿಹಿಯನ್ನು ಕೊಟ್ಟು ನಂತರ ಈ ವಾರದ ಕೆಲಸವನ್ನು ಪ್ರಾರಂಭ ಮಾಡಿ, ಅಥವಾ ಯಾವುದಾದ್ರು ಹೋಟೆಲಿಗೆ ಕರ್ಕೊಂಡೋಗಿ ಅವ್ರಿಗೆ ಇಷ್ಟವಾಗಿರುವಂತಹ ಊಟವನ್ನು ಕೊಡಿಸಿ ನಿಮ್ಮ ಕೆಲಸವನ್ನು ಈ ವಾರ ಪ್ರಾರಂಭ ಮಾಡಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, ಕುಂಭರಾಶಿಯವ್ರಿಗೆ ತುಂಬ ಸೌಖ್ಯದ ವಾರ ಇದು. ಕಳೆದ ವಾರ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕುಂಭರಾಶಿಯವ್ರಿಗೆ. ಈ ವಾರ ಕುಂಭರಾಶಿಯವ್ರಿಗೆ ತುಂಬ ಅನುಕೂಲ ಆಗುವಂಥದ್ದು, ಹೊಸ ಹೊಸ ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು, ದ್ರವ್ಯ ಪ್ರಾಪ್ತಿ ಆಗುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮನ್ನು ಗುರುತಿಸುವಂಥ ಯೋಗ ಅನ್ನುವಂಥದ್ದು ಆಗುತ್ತೆ. ಮತ್ತು ಪುಣ್ಯಕ್ಷೇತ್ರ ದರ್ಶನ, ಯಾವುದಾದ್ರು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಯೋಗ, ಹೊರದೇಶಕ್ಕೆ ಹೋಗುವಂಥ ಆಫರ್ ಬರುವಂಥದ್ದು, ಅಬ್ರಾಡ್ ಹೋಗುವಂಥದ್ದು ಅಥವಾ ಫಾರಿನ್ ಟ್ರಿಪ್ ಮಾಡುವಂಥ ಯೋಗ ಈ ವಾರ ನಿಮಗೆ ಬರುತ್ತೆ. ಮದುವೆ ವಿಚಾರದೊಂದು ಬಿಟ್ಟು ಮತ್ತು ಭೂಮಿ ಆಸ್ತಿ ವಿಷಯ ಬಿಟ್ಟು ಇನ್ನೆಲ್ಲ ವಿಚಾರವಾಗೂ ಕೂಡ ನಿಮಗೆ ಅನುಕೂಲ ಇದೆ. ನೀವು ಮಾಡಬೇಕಾಗಿರುವಂಥದ್ದು ಒಂದು ಬಟ್ಲು ಅಂದರೆ ಕಬ್ಬಿಣದ ಬಟ್ಲಲ್ಲಿ ಒಂದು ಎಳ್ಳೆಣ್ಣೆಯನ್ನು ತುಂಬಿ ಮುಖವನ್ನು ನೋಡಿ, ಅದನ್ನು ಮುಸ್ಸಂಜೆ ಹೊತ್ತಲ್ಲಿ 5:30 to 6 ಮೇಲೆ ಯಾವುದಾದ್ರು ಆಂಜನೇಯ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ಮ ಮುಖವನ್ನು ನೋಡಿ ದೀಪವನ್ನು ಹಚ್ಚಲಿಕ್ಕೆ ಕೊಡೋದ್ರಿಂದ ಈ ವಾರದ ದೋಷಗಳು ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದರೆ, ಈ ವಾರ ಕಾರ್ಯತಾಮಸ ವಾರ,
ಆಕ್ಟಿವ್ನೆಸ್ ಕಮ್ಮಿ ಆಗಿಬಿಡುತ್ತೆ ನಿಮಗೆ. ಒಂಬತ್ತನೇ ಮನೆಯಲ್ಲಿ ಚಂದ್ರಕೇತು ಕಾಂಬಿನೇಷನ್ ಬಂದಾಗ ಅದೃಷ್ಟ ಏನರು ಅಂತ, ಯಾವ ಬಾಯಿಗೆ ಬಂತು ತುಮರೆಯ ತಿನ್ನೋಕ್ಕಾಗಲಿಲ್ಲ ಅನ್ನುವಂಥದ್ದು. ಅಂದರೆ ಎಲ್ಲವೂ ಅನ್ಕೋತೀರಿ, ಕಡೆಗಳಿಗೆ ಅಲ್ಲಿ ಕ್ಯಾನ್ಸಲ್ ಆಗುವಂಥದ್ದು. ಈ ಥರ ಡಿಸ್ಟರ್ಬೆನ್ಸ್ ಇದೆ ಈ ವಾರ. ಸ್ವಲ್ಪ ನಿಮಗೆ ಈ ವಾರ ಎಲ್ತು ಮೂಳೆಗೆ ಸಂಬಂಧಪಟ್ಟಂಥದ್ದು ಬ್ಯಾಕ್ ಪೇನು ಸ್ವಲ್ಪ ನಿಮ್ಮನ್ನ ಪೀಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಈ ವಾರ ಯಾವುದೇ ಥರದ ವ್ಯವಹಾರಗಳನ್ನು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ಮಾಡುವಂಥದ್ದು ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ರೀ, ಆರೋಗ್ಯದ ಬಗ್ಗೆ ಗಮನ ಹರಿಸಿ. ನೀವು ಮಾಡಬೇಕಾಗಿರುವಂಥದ್ದು ಈ ವಾರ ಏನಪ್ಪ ಅಂತಂದರೆ, ಶಿವನ ದೇವಸ್ಥಾನಕ್ಕೆ ಒಂದು ಬಿಲ್ಪತ್ರೆ 108 ಬಿಲ್ಪತ್ರೆ ಸಿಕ್ಕಿದ್ರೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡುವಂಥದ್ದು, ಅಥವಾ ಅದೇ ಶಿವನ ದೇವಸ್ಥಾನಕ್ಕೆ ಬಾದಾಮಿಯನ್ನು ಅರ್ಪಣೆ ಮಾಡುವಂಥದ್ದು ವಾರ ಪೂರ್ತಿ ಮಾಡೋದ್ರಿಂದ ಈ ದೋಷ ನಿಮಗೆ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಕೆಲವು ರಾಶಿಯವ್ರಿಗೆ ಶುಭ ಫಲ ಇರುತ್ತೆ, ಕೆಲವು ರಾಶಿಯವ್ರಿಗೆ ಅಶುಭ ಇರುತ್ತೆ. ಶುಭ ಇರುವಂಥವ್ರು ಈ ಕೆಲಸ ಏನೇನು ಮಾಡಬೇಕು ಅದನ್ನು ಮುಗಿಸ್ಕೋಬೇಕು, ಅಶುಭ ಇರುವಂಥವ್ರು ಸ್ವಲ್ಪ ತಾಳ್ಮೆಯನ್ನು ತಗೊಂಡು ಮನೋಧೈರ್ಯವನ್ನು ತಗೊಂಡು ನಿಮ್ಮ ಇಷ್ಟ ದೇವರು ಕುಲದೇವರು ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿ. ಯಾವುದೇ ಥರ ಟೆನ್ಷನ್ಸ್ ಬೇಡ. ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ಪುರಾಣಯುಕ್ತವಾಗಿರುವಂಥ ಯಾವುದೇ ವಿಷಯಗಳನ್ನು ಹೆಚ್ಚು ತಿಳ್ಕೋಬೇಕು ಅಂತಂದರೆ ಖಂಡಿತವಾಗಿಯೂ ನಮ್ಮ ಕನ್ನಡ ಮಾಣಿಕ್ಯವನ್ನು ಸಂಪರ್ಕ ಮಾಡಿ. ಮುಂದಿನ ದಿನಗಳಲ್ಲಿ ಅನೇಕ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆ ಮಲೆ ಮಹದೇಶ್ವರ ನಿಮಗೆ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನಮಸ್ಕಾರ.